ಇನ್ನು ಸಿ4 ಸಮೀಕ್ಷೆಯ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದು, ಸಿ4 ಸಮೀಕ್ಷೆ ಸತ್ಯಕ್ಕೆ ಹತ್ತಿರವಾದದ್ದು, ಕಾಂಗ್ರೆಸ್ ಆಡಳಿತವನ್ನ ಜನ ಒಪ್ಪಿದ್ದಾರೆ ಅಂತ ಹೇಳಿದ್ರು. ಇನ್ನು ಸಚಿವ ಎಚ್ಸಿ ಮಹದೇವಪ್ಪ ಕೂಡ, ಚುನಾವಣಾ ಪೂರ್ವ ಸಮೀಕ್ಷೆಗಳು ಸಾಮಾನ್ಯ, 2008 2013 2014 ಸಿ4 ಸಮೀಕ್ಷೆ ನಿಜವಾಗಿತ್ತು, ಈ ಬಾರಿಯೂ ಕೂಡ ಸಮೀಕ್ಷೆ ಬಂದಿದೆ ಅಂತ ಹೇಳಿದ್ದಾರೆ. ಇವತ್ತು ಬಹಳ ಜನ ನಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡಿದೆ, ಒಗ್ಗಟ್ಟಾಗಿ ನಾವು ಕಳೆದ ನಾಲ್ಕೂವರೆ ವರ್ಷ ಈಗ ಯಾವುದೇ ರೀತಿಯ ಒಳ್ಳೆ ಜಗಳ ಇಲ್ಲದೆ ರಾಜ್ಯವನ್ನು ಕಟ್ಟುವಂತ ಕೆಲಸ, ಸಾಮಾಜಿಕ ಭದ್ರತೆ ನೀಡಿರ್ತಕ್ಕಂಥದ್ದು, ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಎಲ್ಲ ಕೂಡ ಜನ ಮೆಚ್ತಾ ಇದ್ದಾರೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವವನ್ನು ಕೂಡ ಜನ ಇವತ್ತು ಖಂಡಿತವಾಗಿ ಅವ್ರ ಬಗ್ಗೆ ಅಭಿಪ್ರಾಯ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅದೆಲ್ಲ ನೋಡಿದ್ರೆ ಈ ಸಮೀಕ್ಷೆ ಸತ್ಯಕ್ಕೆ ಹತ್ತಿರವಾಗಿದೆ ಅಂತ ನಂಗೆ ಅನಿಸುತ್ತೆ. ಪ್ಲಸ್ ಆರ್ ಮೈನಸ್ 10% ಇರ್ಬೋದು, ಆದರೆ ನಾವು ಏನು ಅನುಭವಿಸ್ತಾ ಇದ್ದೀವಿ ಎಲ್ಲ ಕಡೆ ಹೋದಾಗ ಎಲ್ಲ ಕಡೆ ಕಾಣ್ತಾ ಇದ್ದೀವಿ, ಆ ರೀತಿಯಾದ ಜನಾಭಿಪ್ರಾಯ ನಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇದೆ, ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗೆ ಅತ್ಯಂತ ಉತ್ಸಾಹ ಇದೆ. ಮತ್ತು ಮುಂದಿನ ಚುನಾವಣೆ ನಾವು ಗೆಲ್ತೀವಿ ಅಂತ ಕೂಡ ನಮಗೆಲ್ಲರಿಗೂ ಆ ಒಂದು ಪ್ರತಿಕ್ರಿಯೆ ಎಲ್ಲ ಕಡೆ ನಮ್ಗೆ ಸಿಗ್ತಾ ಇದೆ. ಅದರಿಂದ ಈ ಸಿ4 ಏನು ಮಾಡಿರ್ತಕ್ಕಂಥ ಒಂದು ಸರ್ವೆ ಇದೆಲ್ಲ ನನಗೆ ಅನಿಸುತ್ತೆ ಸತ್ಯಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಸರ್ವೆ ಅಂತ ಕಾಣಿಸ್ತಾ ಇದೆ. ಜನ ನಮ್ಮ ಸರ್ಕಾರ ಯಾವ ರೀತಿಯ ಕೆಲಸ ಮಾಡಿದೆ, ಸಮೀಕ್ಷೆಯ ವಿವರ ಈಗಾಗಲೇ ಏನು ಹೊಸದೇನಲ್ಲ, 2008 2013 ಮತ್ತು 2014 ಪಾರ್ಲಿಮೆಂಟಲ್ಲೂ ಸಿ4 ಸರ್ವೆ ಮಾಡಿ ಸಮೀಕ್ಷೆಯ ವಿವರವನ್ನು ಬಹಿರಂಗಪಡಿಸಿದರು. ಇಂದಿನ 3 ಸಮೀಕ್ಷೆಗಳು ನೋಡಿದಾಗ ಅವರು ಸತ್ಯಕ್ಕೆ ಹತ್ತಿರವಾದಂಥ ಸಮೀಕ್ಷೆಯನ್ನ ಮಾಡಿದ್ರು. ಇನ್ನು 9 ತಿಂಗಳ ಕಾಲ ಕರ್ನಾಟಕದಲ್ಲಿ ಚುನಾವಣೆ ಅವಧಿ ಇದೆ, ಅದಕ್ಕೆ ಮೊದಲನೇ ಸಮೀಕ್ಷೆಯನ್ನು ಪ್ರಕಟಣೆ ಮಾಡಿದ್ದಾರೆ ಅವರು. ಅದನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮತ್ತೆ ಬರುತ್ತೆ ಅಂತ ಹೇಳಿ ಅಭಿಪ್ರಾಯವನ್ನು ಅವರು ಸಂಗ್ರಹ ಮಾಡಿದಂಥ